ಸ್ವಾಗತ ಸುಸ್ವಾಗತ, ನಾನು ನಿಮ್ಮ ಲಕ್ಷ್ಮೀನಾರಾಯಣ. ಎಷ್ಟೊಂದು ಜನ ಇವತ್ತು ನ್ಯೂ ಇಯರ್ ಸೆಲೆಬ್ರೇಟ್ ಮಾಡೋಕ್ಕೆ ಅಂತ ಬ್ರಿಗೇಡ್ ರೋಡ್ಗೆ ಅಂತ ಬಂದಿದ್ರು, ಆದರೆ ಒಂದಷ್ಟು ಜನ ಆಚೆನೆ ಸಿಕ್ಕಾಕೊಂಡಿದ್ದಾರೆ, ಒಂದಷ್ಟು ಜನ ಬ್ಯಾರಿಕೇಡ್ ಆಚೆಗಡೆ ಇದ್ದಾರೆ. ಏನಕ್ಕಂದ್ರೆ ಸೆಕ್ಯೂರಿಟಿ ಕಂಟ್ರೋಲ್ ಮಾಡೋಕೆ ಆಗದೆ ಇರೋದ್ರಿಂದ ಅರ್ಧ ಜನನ ಈ ಕಡೆನೆ ತಡೆದಿಟ್ಟಿರ್ತಾರೆ, ಇನ್ನರ್ಧ ಜನ ಆ ಕಡೆ ಇದ್ದಾರೆ. ನೀವು ನೋಡ್ಬೋದು ಆ ಕಡೆ ನೋಡಿದ್ರೆ ಇನ್ನರ್ಧ ಜನ ಸಿಕ್ಕಾಕೊಂಡಿರೋದನ್ನ. ಎಲ್ಲರೂ ನಿರಾಶೆಯಿಂದ ಮನೆಗೆ ಹೋಗ್ತಾ ಇದ್ದಾರೆ. ಇನ್ನು 12 ಗಂಟೆಗೆ ಸೆಲೆಬ್ರೇಷನ್ನು ಆ ಕಡೆ ನಡೀತಾ ಇದೆ. ಹ್ಯಾಪಿ ನ್ಯೂ ಇಯರ್ ಎಲ್ಲರಿಗೂ. ಸೊ ನಾವು ಸುಮಾರು ತಿಂಗಳೆಲ್ಲ ವೆಯ್ಟ್ ಮಾಡ್ತಾ ಇದ್ದೀವಿ, ಸೆಲೆಬ್ರೇಷನ್ಸ್ ಆಗ್ತಾ ನಡೀತಾ ಇಲ್ಲ, ಹೋಗಕ್ಕೆ ಆಗ್ತಾ ಇಲ್ಲ. ಪೊಲೀಸರು ತುಂಬ ಚೆನ್ನಾಗಿ ಆರ್ಗನೈಸ್ ಮಾಡ್ತಾರೆ, ಚೆನ್ನಾಗಿ ಬ್ಲಾಕ್ ಮಾಡಿದ್ದಾರೆ, ಬಟ್ ಹೋಗಕ್ಕೆ ಬಿಡ್ತಾ ಇಲ್ಲ, ಜನ ಜಾಸ್ತಿ ಇರೋದ್ರಿಂದ ಕಂಟ್ರೋಲ್ ಮಾಡ್ತಾ ಇದ್ದಾರೆ. ಆಗ ಹೋಗ್ಬೇಕಾದ್ರೆ ಹೋಗಕ್ಕಾಗ್ತಿರೋ ಅನ್ಫಾರ್ಚುನೇಟ್ ಇಲ್ಲಿಂದ ಹೋಗ್ತಾ ಇದ್ದೀವಿ ಅಷ್ಟೇ, ವಾಪಸ್ ಹೋಗ್ತಾ ಇದ್ದೀವಿ. ಒಂದು ಸೆಕೆಂಡ್, ಎಲ್ಲರಿಗೂ ಹ್ಯಾಪಿ ನ್ಯೂ ಇಯರ್. ಆಕ್ಚುಲಿ ಹೋಗ್ಬೇಕು ಅನಿಸ್ತಿದೆ, ಬಟ್ ಹೋಗಕ್ ಆಗ್ತಿಲ್ಲ. ಬಟ್ ಎವ್ರಿ ಎಲ್ಲರಿಗೂ ಹೊಸ ವರ್ಷದ ಶುಭಾಶಯಗಳು. ನೀವು ಹೇಗೆ ಸೆಲೆಬ್ರೇಟ್ ಮಾಡ್ತೀರಾ ನ್ಯೂ ಇಯರ್ನ? ಮನೆಗೆ ಹೋಗಿ ಅಟ್ಲೀಸ್ಟ್ ಮನೆಗೆ ಹೋಗಿ ಕೇಕ್ ಕಟ್ ಮಾಡ್ತೀವಿ, ಮಕ್ಳ ಜೊತೆ ಸೆಲೆಬ್ರೇಟ್ ಮಾಡ್ತೀವಿ. ಓಕೆ, ಹ್ಯಾಪಿ ನ್ಯೂ ಇಯರ್ ಮೇಡಮ್. ಥ್ಯಾಂಕ್ ಯು, ಹ್ಯಾಪಿ ನ್ಯೂ ಇಯರ್. ಹ್ಯಾಪಿ ನ್ಯೂ ಇಯರ್. ಥ್ಯಾಂಕ್ ಯು ವೆರಿ ಮಚ್. ಮತ್ತೆ ಇದು ಬರೀ ಹ್ಯಾಪಿ ಕ್ಯಾಲೆಂಡರ್ ಇಯರ್ ಅಷ್ಟೇ, ನಮ್ಮ ನ್ಯೂ ಇಯರ್ ಇದಲ್ಲ ನಮ್ದು. ಎಲ್ಲಾರ್ಗುನು, ಎಲ್ಲ ಹಿಂದೂಗಳಿಗೂ ಜನವರಿ 22 ನ್ಯೂ ಇಯರ್ ಸ್ಟಾರ್ಟ್ ಆಗುತ್ತೆ. ಜೈ ಶ್ರೀರಾಮ್. ಆ ಕಡೆ ಸಿಕ್ಕಾಕೊಂಡಿದ್ರೆ ಈ ಕಡೆ ಸೆಂಟ್ರಿಗೆ ಫುಲ್ ಟ್ರಾಫಿಕ್ ಜಾಮ್. ಏನೋ ಪಾರ್ಟಿ ಮಾಡೋಕ್ಕಿಲ್ಲ, ನಮ್ಮ ಫ್ರೆಂಡ್ಸ್ ಅರ್ಧ ಅಲ್ಲಿದ್ದಾರೆ, ನಾವು ಇಲ್ಲಿದ್ದೀವಿ ಅಷ್ಟೇ. ನಾವು 10 ಜನ ಬಂದಿದ್ದು, 10 ಜನದಲ್ಲಿ 5 ಜನ ಇಮಾನ್ ಸಿ ಹಾಕೊಂಡಿದ್ದೀವಿ, ಇನ್ನು 5 ಜನ ಪಾರ್ಟಿ ಬಂದಿದ್ದಾರೆ. ಹುಡ್ಕೊಂಡು ಹೋಗ್ತಾ ಇದ್ವಿ, ಇದೇ ಪಾರ್ಟಿ ಆಗ್ಬಿಟ್ಟಿದೆ. ಇಲ್ಲ ಇಷ್ಟ ಜೈ ಶ್ರೀರಾಮ್ ಅಂತ ಹೇಳ್ಕೊಂಡು ಇಲ್ಲೇ ಸೆಲೆಬ್ರೇಟ್. ಜನ ಬ್ಯಾರಿಕೇಡ್ ದಾಟಿ ಒಳಗಡೆ ನ್ಯೂ ಇಯರ್ ಪಾರ್ಟಿ ಒಳಗಡೆ ಹೋಗೋಕ್ ಟ್ರೈ ಮಾಡ್ತಾ ಇದಾರೆ, ಆದ್ರೂ ಕೂಡ ನಮ್ಮ ಪೊಲೀಸ್ನವರು ಕಂಟ್ರೋಲ್ ಮಾಡಕ್ ಟ್ರೈ ಮಾಡ್ತಾ ಇದಾರೆ ಜನನ್ನ. ನಮ್ ಜನ ಅವ್ರನ್ನ ಓವರ್ ಪವರ್ ಮಾಡಿ ಒಳಗ್ ಬರೋಕ್ ಟ್ರೈ ಮಾಡ್ತಾ ಇದಾರೆ. ಒಳಗಡೆ ಹೋಗಿ ನ್ಯೂ ಇಯರ್ ಪಾರ್ಟಿ ಸೆಲೆಬ್ರೇಟ್ ಮಾಡ್ಬೇಕು ಅಂತ ನಮ್ ಜನಕ್ಕೂ ಆಸೆ, ಆದ್ರೆ ಅವ್ರ ಕೈಲಿ ಆಗ್ತಾ ಇಲ್ಲ. ಪೊಲೀಸ್ನವರು ಲಾಠಿ ಚಾರ್ಜ್ ಮಾಡಿದ್ರು ಕೂಡ ಜನ ಒಪ್ಪತ್ತಾ ಇಲ್ಲ, ನ್ಯೂ ಇಯರ್ ಪಾರ್ಟಿ ಒಳಗಡೆ ನುಗ್ಗಕ್ಕೆ ಟ್ರೈ ಮಾಡ್ತಾನೆ ಇದಾರೆ, ವಾಪಸ್ ಮನೆಗೆ ಹೋಗ್ತಾನೆ ಇದ್ದಾರೆ. ಪೊಲೀಸರು ಕೂಡ ಕಂಗಾಲಾಗಿದ್ದಾರೆ, ಸೆಕ್ಯೂರಿಟಿ ಕಂಟ್ರೋಲ್ ಮಾಡಕ್ ಆಗ್ತಾ ಇಲ್ಲ ಜನನ್ನ. ಟೂ ವೀಲರ್ಸ್ ಕೂಡ ಇವಾಗ ಪಾರ್ಕಿಂಗ್ ಅಲ್ಲಿ ನಿಂತಿದ್ದಂತಹ ಟೂ ವೀಲರ್ಸ್ ಕೂಡ ಇವಾಗ ಆಚೆ ಕಡೆ ಬರ್ತಾ ಇದೆ, ಮತ್ತೆ ಟ್ರಾಫಿಕ್ ನಾರ್ಮಲ್ ಬರ್ತಾ ಇದೆ. ಎಲ್ಲರೂ ಮನೆಗೂ ಹೋಗಕ್ಕೆ ರೆಡಿ ಆಗ್ತಾ ಇದ್ದಾರೆ. ಎಲ್ಲ ಕಾರ್ಗಳು ಟೂ ವೀಲರ್ಸ್ ಕೂಡ ಈಗ ರೋಡ್ಗೆ ಬಂದಿವೆ, ಜನ ಕೂಡ ರೋಡ್ಗೆ ಇಳಿದಿದ್ದಾರೆ. ಇಬ್ರು ಸೇರ್ಕೊಂಡು ಟ್ರಾಫಿಕ್ ಜಾಮ್ ಆಗ್ತಾ ಇದೆ, ಗಲಭೆ ಸೃಷ್ಟಿ ಆಗ್ತಾ ಇದೆ ಇದರಿಂದ. ಹೆಚ್ಚಿನ ಸುದ್ದಿಗಳಿಗಾಗಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ.